ಬಗೆದಷ್ಟು ಬಯಲಾಗ್ತಾ ಇದೆ ಮೂಡಾದ 50-50 ಸೈಟ್ ಅಕ್ರಮ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಮ್ಯಾಸಿವ್ ಸ್ಫೋಟಕವಾದಂತಹ ರಹಸ್ಯವೊಂದನ್ನ ನಿಮ್ಮ ವಿಸ್ತಾರ ನ್ಯೂಸ್ ಬಿಚ್ಚಿಡ್ತಾ ಇದೆ. ಇವಾಗ ಬಹುಶಃ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ, ಹಿಂಗೂ ಇದೆಯಾ ಅಂತ ಕೇಳ್ತೀರಿ. ಖಂಡಿತ ಹೌದು. ಮುಡಾ ಅಕ್ರಮದ ಸುದ್ದಿಯನ್ನ ಮೊದಲು ದಾಖಲೆ ಸಮೇತ ಬ್ರೇಕ್ ಮಾಡಿದ್ದೆ ವಿಸ್ತಾರ. ಇದೀಗ ಮುಡಾ ಅಕ್ರಮದ ಮೆಗಾ ಇನ್ಸೈಡ್ ನಮ್ಮಲ್ಲಿ ಮಾತ್ರ. ನಾವು ಬ್ರೇಕ್ ಮಾಡಿದ ಸುದ್ದಿ ಬೇರೆ ಬೇರೆ ಚಾನೆಲ್ಗಳಲ್ಲಿ ಫಾಲೋ ಮಾಡ್ಕೊಳ್ಳಿ, ಪಾಪ ನನಗೇನು ತೊಂದರೆ ಇಲ್ಲ, ನಾವೆಲ್ಲ ಒಂದೇನೆ. ಚಾನೆಲ್ಗಳ ಲೆಕ್ಕಾಚಾರ ಅಂತಂದಾಗ ಆದರೆ ಬೇರೆ ಬೇರೆ ಚಾನೆಲ್ಗಳು ಬೇರೆ ಬೇರೆದ್ ನಡೆಸಿದಾಗ ನಾವೊಂದು ಖಂಡಿತ ಅಲ್ಲ. ಬಿಕಾಸ್ ವಿಸ್ತಾರ ನ್ಯೂಸ್ ಆಥೆಂಟಿಸಿಟಿ ಯಾವತ್ತಿಗೂ ಕಾಪಾಡ್ಕೊಂಡು ಬಂದಿದೆ, ಅದರ ಜೊತೆಗೆ ಸಾಲಿಡಾರಿಟಿ ಕಾಪಾಡ್ಕೊಂಬಂದಿದೆ ಮತ್ತು ನ್ಯಾಯ ಸ್ಪಷ್ಟವಾಗಿ ಕಾಪಾಡ್ಕೊಂಬಂದಿದೆ. ಓಕೆ, ಈ ಬ್ರೇಕಿಂಗ್ ಅಪ್ಡೇಟ್, ಸೆಕೆಂಡ್ ಬ್ರೇಕಿಂಗ್ ಅಪ್ಡೇಟ್ ಫಸ್ಟ್ ಇಂದ ಪ್ಲೇ ಮಾಡೋಣ. ವಿ ವಿಲ್ ಗೆಟ್ ಟು ನೋ ವಾಟ್ ಇಟ್ ಈಸ್. ಯಾರದ್ದೋ ಭೂಮಿ, ಇನ್ಯಾರಿಗೋ ಮೂಡಾ ಪರಿಹಾರ. ವಾರಸುದಾರರಲ್ಲದ ವ್ಯಕ್ತಿಗೂ ಮುಡಾ 50-50 ಸೈಟ್ ಹಂಚಿಕೆ. ಮತ್ತೊಂದು ಸ್ಫೋಟಕ ರಹಸ್ಯವನ್ನ ವಕೀಲ ವಿ ರವಿಕುಮಾರ್ ಅನ್ನೋರು ಬಿಚ್ಚಿಟ್ಟಿದ್ದಾರೆ. ಮೈಸೂರು ತಾಲೂಕಿನ ಮಾರಗೌಡನ ಹಳ್ಳಿಗೆ ಸಂಬಂಧಪಟ್ಟಂತ ಪ್ರಕರಣ ಇದು. ಸರ್ವೆ ನಂಬರ್ 57.13 ಎಕರೆ, 77/2.31 ಎಕರೆ, ಒಟ್ಟು 8.14 ಎಕರೆ ಜಾಗ ಹೊರಟೇ ಹೋಗಿದೆ ಅಂತ ದಾಖಲೆ ಸಮೇತ. 1968 ಭೂ ಸ್ವಾಧೀನವಾದಂತ ಜಾಗಕ್ಕೆ ಮೂಡಾದಿಂದ ಪರಿಹಾರ. ಗೋಕುಲಂ ಬಡಾವಣೆಗೆ ಭೂ ಸ್ವಾಧೀನ ಮಾಡಿತ್ತು ಸರ್ಕಾರ 1968. ಉಗ್ರಿ ಬಿನ್ ದೊಡ್ಡ ಉಗ್ರಿ ಅವರಿಗೆ ನಿಗದಿಯಾಗಿದ್ದಂತ ಜಾಗ. ಆದರೆ ಯಾರದ್ದೋ ಭೂಮಿ, ಯಾರದ್ದೋ ಜಾತ್ರೆ. ಇಷ್ಟಕ್ಕೆ ನಿಂತ್ಕೊಳ್ಳಲ್ಲ ಇದು, ಇನ್ನೂ ಸುಮಾರಿದೆ, ಇನ್ನೂ ಸುಮಾರಿದೆ, ಇನ್ನೂ ಸುಮಾರಿದೆ. ನೀವು ಕೇಳಬೇಕೆಷ್ಟು ಅಂತ. 2023 ಪರಿಹಾರಕ್ಕಾಗಿ ಡಿ ನಾಗರಾಜು ಬಿನ್ ಲೇಟ್ ಉಗ್ರಯ್ಯ ಅರ್ಜಿ ಹಾಕ್ತಾರೆ. ಇದರ ಆಧಾರದ ಮೇಲೆ 50-50 ಅನುಪಾತದಲ್ಲಿ ನಿವೇಶನ ಕೊಡುವುದಕ್ಕೆ ಆದೇಶ ಮಾಡಿಕೊಳ್ತಾರೆ. ಬರೋಬ್ಬರಿ 98 ಸೈಟ್ಗಳು. 15/6/2024 ಮುಡಾ ಆಯುಕ್ತ ದಿನೇಶ್ ದಾಖಲೆಗೆ ಪ್ರಕಾರ ಉಗ್ರಯ್ಯ ಬಿನ್ ದೊಡ್ಡ ಉಗ್ರಿ ಅವರಿಗೆ ಪತ್ನಿ ದೇವಮ್ಮ, ಮಗಳು ಶಾರದಮ್ಮ, ಮಗ ಡಿ ನಾಗರಾಜು, ಸೊಸೆ ಲಕ್ಷ್ಮಿ, ಮೊಮ್ಮಕ್ಕಳಾದಂಥ ಸುಮತಿ, ರಶ್ಮಿ, ವಾಸುದೇವ್, ಸರೋಜಾ, ಹರ್ಷಿತ್, ಜಯಮ್ಮ ಎಲ್ಲರೂ ಪಾಲುದಾರರು. ಇವರೆಲ್ಲರೂ ಕೊಟ್ಟಿರುವ ಪೌತಿ ಪ್ರಮಾಣ ಪತ್ರದ ಆಧಾರದ ಮೇಲೆ ಸೈಟ್ ಹಂಚಿಕೆ ಮಾಡ್ತಾರೆ. ಇವರೆಲ್ಲರೂ ಕೊಟ್ಟಿರುವ ಪೌತಿ ಪ್ರಮಾಣ ಪತ್ರವನ್ನು ಗಮನಿಸಿ ಅದರ ಮೇಲೆ ಸೈಟ್ನ ಕೊಡ್ತಾರೆ. ಎಷ್ಟು ಸೈಟು? 98 ಸೈಟ್ಸ್. 100 ಕಡಿಮೆ. ಅದು ಎಲ್ಲಿ? ವಿಜಯನಗರ 4ನೇ ಹಂತ, ವಿಜಯನಗರ 3ನೇ ಹಂತ, ವಿಜಯನಗರ 4ನೇ ಹಂತ, ಒನ್ಸ್ ಅಗೇನ್ ದಟ್ಗಳ್ಳಿ, ಎಲ್ಲ ಜಾಗಗಳಲ್ಲಿ ನಿಯರ್ಲಿ 100 ಸೈಟ್ಸ್. ಸೆಂಚುರಿ ಸರ್ದಾರ್ ಇವರೆಲ್ಲರೂ ಕೂಡ. ನಂಬ್ತೀರೇನ್ರಿ ನೀವು ಆ ಎಲ್ಲಾ 100 ಸೈಟ್ಗಳ ಅಥವಾ 98 ಸೈಟ್ಗಳ? ಪ್ರಿಸೈಸ್ ಆಗಿ ಹೇಳಬೇಕು ಅಂತಂದ್ರೆ 98 ಸೈಟ್ಗಳ. ಒಂದ್ ರೀತಿ ನರ್ವಸ್ 98 ಅನ್ಸುತ್ತೆ ಇವರಿಗೆ, ನರ್ವಸ್ 99 ತರ. ಗೊತ್ತಾಯ್ತಾ? ಆ ಎಲ್ಲಾ 98 ಸೈಟ್ಗಳ ಕ್ರಯ ಪತ್ರ ನಿಮ್ಮ ಮುಂದೆ ನಾವಿಡ್ತೀವಿ. ಲೆಟ್ ಮೀ ಟೆಲ್ ಯು ದಿಸ್, ಇಟ್ಸ್ ಅ ಮೆಗಾ ಬ್ರೇಕಿಂಗ್, ಮ್ಯಾಸಿವ್ ಬ್ರೇಕಿಂಗ್. 10 ಸೈಟು, 20 ಸೈಟು, 14 ಸೈಟು, 15 ಸೈಟು ಬಿಟ್ಟಾಕ್ಬಿಡಿ. 98 ಸೈಟ್ಸ್ ಅಕಾರ್ಡಿಂಗ್ ಟು 50-50, ಸೋ ಕಾಲ್ಡ್ 50-50. ಇದನ್ನು ನಾನು ನೀವು ಮಾತಾಡಿರೋದಲ್ಲ, ಎಕ್ಸ್ಕ್ಲೂಸಿವ್ ವಕೀಲರೇ ಮಾತಾಡಿದ್ದಾರೆ. ಅವರ ಹೆಸರು ರವಿಕುಮಾರ್, ಕೇಳಿಸ್ಕೊಡಿ. 15/6/2024, 15 ಜೂನ್, ಇನ್ನೂ 1 ತಿಂಗಳೂ ಕಳೆದಿಲ್ಲ. ಇದರದ್ದು ನಿದರ್ಶನ ಸರ್ವೆ ನಂಬರ್ 57 ಮತ್ತು ಸರ್ವೆ ನಂಬರ್ 77 ಮಾರ್ಗೌಡನಹಳ್ಳಿಲಿ 68-69 ಲ್ಯಾಂಡ್ ಅಕ್ವಿಷನ್ ಆಗಿರ್ತದೆ ಸರ್. ನಮಗೆ ಮೂಡಾದವರು ಅಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ನಡೆಸಿರೋದ್ರ ಬಗ್ಗೆ ನಮಗೆ ಗಮನವೇ ಇಲ್ಲ. ಆದ್ರೂ ರೆಕಾರ್ಡ್ಗಳಲ್ಲಿದ್ದಾವೆ. ರೆಕಾರ್ಡ್ಗಳಲ್ಲಿ ಸರ್ 68-69 ಲ್ಯಾಂಡ್ ಅಕ್ವಿಷನ್ ಆಗಿರೋಂತಹ ಪ್ರಾಪರ್ಟಿಗೆ ಸರ್, ಇವಾಗ ಯಾರೋ ನಾಗರಾಜು ಬಿನ್ ಲೇಟ್ ಉಗ್ರಯ್ಯ ಅನ್ನೋರಿಗೆ ಸರ್ 30-40 ಅಳತೆದು 82
ಒಂದೆರಡು ನಿವೇಶನ ಇವರು ಅಲಾಟ್ ಮಾಡ್ತಾರೆ ಸರ್. ಇವ್ರದ್ದೇನೋ 8 ಎಕರೆ ಇವರು ಪಡಿಸ್ಕೊಂಡ್ರಂತೆ. ಭೂ ಸ್ವಾಧೀನ ಪಡಿಸ್ಕೊಂಡಿರೋದಕ್ಕೆ 30-40 ಅಳತೆ 82 ಸೈಟ್ ಕೊಡ್ತಾರೆ ಸರ್. 82 ಸೈಟ್ ಕೊಡೋಕ್ಕೆ ಯಾವ ಕಾನೂನಲ್ಲಿ ಅವಕಾಶ ಇದೆ ಸರ್? 98,206 ಸ್ಕ್ವೇರ್ ಫೀಟ್ನ ಇವ್ರಿಗೆ ಅಲಾಟ್ ಮಾಡಿರೋಂಥದ್ದು. ಇವ್ರು ಏನು ನಾಗರಾಜು ಅನ್ನೋರ್ಗೆ ಅಲಾಟ್ ಮಾಡೋರೇ ಸರ್? ಇದು ಈ ಸ್ಪಂದನಾ ಸೆಂಟ್ರಿಗೆ ಇವರು ಅಪ್ಲಿಕೇಶನ್ ಕೊಟ್ಟಿಲ್ಲ ಸರ್. ಅದು ಕನ್ಸರ್ನ್ ಕೇಸ್ ವರ್ಕರ್ಗೂ ಹೋಗಿಲ್ಲ. ಭೂ ಸ್ವಾಧೀನ ಇಲಾಖೆಯಿಂದ ಲ್ಯಾಂಡ್ ಅಕ್ವಿಷನ್ ಆಫೀಸರ್ದು ರಿಪೋರ್ಟು ಇಲ್ಲ. ಯಾವಾಗ ಇವ್ರು ಲ್ಯಾಂಡ್ ಅಕ್ವಿಷನ್ ಆಯಿತು, ಅದರಲ್ಲಿ ಎಷ್ಟು ಸ್ವಾಧೀನನ ಮೂಡದವ್ರು ಬಳಸ್ಕೊಂಡು ಎಷ್ಟು ಸೈಟ್ ಅಲಾಟ್ ಮಾಡಿದ್ರು, ಎಷ್ಟು ಈಲ್ಡ್ ಬಂತು, ಎಷ್ಟು ಪಾರ್ಕು, ಸಿ ಎ, ರಸ್ತೆ, ಚರಂಡಿ, ಲೈಟ್ ಕಂಬ, ಇವಕ್ಕೆಲ್ಲ ಎಷ್ಟು ಕಳೆದ್ರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.